ಅನುಭವಿಗಳ ತವರು ಕ್ಷೇತ್ರದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಯುವ ನಾಯಕ. ಯುವರಾಜ್ ಕೆಎಸ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರುವುದು ಯಾವುದೇ ರಾಜಕೀಯ ಸಂಬಂಧಿಸಿದ ಒಂದು ರಾಜಕೀಯ ಕುಟುಂಬದಿಂದ ಅಲ್ಲ, ಒಬ್ಬ ಶ್ರೀಮಂತನ ಮಗನಾಗಿಯೂ ಅಲ್ಲ, ಯಾವುದೇ ಒಬ್ಬ ಉದ್ಯಮಿಯ ಮಗನಾಗಿಯೂ ಅಲ್ಲ, ಒಬ್ಬ ಬಡ ಕುಟುಂಬದ ರೈತನ ಮಗನಾಗಿ ಹಿರೇಕೆರೂರ ಚುನಾವಣಾ ಅಖಾಡಕ್ಕೆ ಸೆಡ್ಡು ಹೊಡೆದ ಯುವ ಬಿಸಿ ಪಾಟೀಲ್ ಹಾಗೂ ಯುಬಿ ಬಣಕಾರ ಅವರ ಗಾಢವಾದ ರಾಜಕೀಯ ಉಕ್ಕಿನ ಕುಟಿಯನ್ನ ಬೇಧಿಸುವಲ್ಲಿ ಅಖಾಡಕ್ಕಿಳಿದ ಯುವ ತರುಣ ಯುವರಾಜ್ ಕೆಎಸ್. ಬಡವರ ಹಾಗೂ ದೀನ ದಲಿತರ ಬಂಧುವಾಗಿ ಸಮಾಜ ಸೇತು ಬಂಧುವಾದ ಕೆಲಸವನ್ನು ಮಾಡುತ್ತಿರುವ ಯುವ ನಾಯಕನಿಗೆ ಜನರು ಜೈ ಎನ್ನುತ್ತಾರ? ಯುವರಾಜ್ ಕೆಎಸ್ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ಹಾವೇರಿ ಜಿಲ್ಲೆಯಾದ್ಯಂತ ಹೆಸರಾಗಿರುವ ಪಬ್ಲಿಕ್ 24 ನ್ಯೂಸ್ ಕನ್ನಡ ವಾಹಿನಿ, ರಾಯಲ್ ನ್ಯೂಸ್ ಕನ್ನಡ ವಾಹಿನಿ ಬೆಂಗಳೂರು ಹಾಗೂ ಹಾವೇರಿ ಸುದ್ದಿ ಮಾಧ್ಯಮವನ್ನು ನಡೆಸುತ್ತಿರುವ ಒಂದು ಸಂಸ್ಥೆಯ ಮಾಲೀಕರಾಗಿ, ಅರಸು ಎಜುಕೇಷನ್ ಸೊಸೈಟಿಯ ಸಂಸ್ಥಾಪಕರಾಗಿ, ಸಾಮಾಜಿಕ ಕಾರ್ಯಕರ್ತನಾಗಿ ತಮ್ಮದೇ ಆದ ಛಾಪನ್ನು ಮೂಡಿಸುತ್ತಾ ಯುವಕರ ಮನಸ್ಸನ್ನ ಗೆದ್ದ ನಾಯಕ ಯುವರಾಜ್ ಕೆಎಸ್. ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರುವುದು ಯಾವುದೇ ರಾಜಕೀಯ ಪಕ್ಷದಿಂದಲ್ಲ, ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲುವುದಕ್ಕೆ ನಾನು ಸದಾ ಸಿದ್ಧ ಎಂದು ಪತ್ರಿಕಾ ಮಿತ್ರರಿಗೆ ಹೇಳಿಕೆ ನೀಡಿದ್ದಾರೆ. ಸಮಾಜ ಸೇವೆಗೆ, ಜನರ ಸೇವೆಗೆ ಮುಂದಾದ ಯುವ ಪ್ರತಿಭೆಗೆ ಎಲ್ಲೆಂದರಲ್ಲಿ ಪ್ರಶಂಸೆಯ ಹಾರೈಕೆ ಸುರಿಮಳೆ. ಪ್ರಭಾವಿಗಳಾದ ಕೃಷಿ ಸಚಿವ ಬಿಸಿ ಪಾಟೀಲ್ ಹಾಗೂ ಯುಬಿ ಬಣಕಾರ ಅವರ ಪ್ರಭಾವಿಗಳ ವಿರುದ್ಧ ರಾಜಕೀಯ ಸಮರ ಸಾರಿದ ಯುವ ನಾಯಕ ಈ ಯುವರಾಜ್ ಕೆಎಸ್. ಮೂಲತಃ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಮತ್ತಿಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದು ರಾಜಕೀಯ ರಣರಂಗವನ್ನು ಭೇದಿಸುವಲ್ಲಿ ಪಣ ತೊಟ್ಟ ನಾಯಕ. ಹಿರೇಕೆರೂರಿನ ರಾಜಕೀಯ ರಂಗದಲ್ಲಿ ಹೊಸ ತಿರುವನ್ನ ಮತದಾರರು ಆಕ್ಷೇಪಿಸುತ್ತಾರೆ, ಯುವಕನ ಕೈ ಹಿಡಿಯುತ್ತಾರೆ ಎಂಬುದು ಗಮನಾರ್ಹವಾದ ಸಂಗತಿ. ಯುವಕನ ರಾಜಕೀಯ ರಂಗ ಹೇಗಿರುತ್ತೆ ಎಂಬುದು ನಿಗೂಢವಾಗಿದೆ. ವೀಕ್ಷಿಸಿ ಅತಿ ಶೀಘ್ರದಲ್ಲಿ ಜನನಾಯಕ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ 24 ನ್ಯೂಸ್ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಸಿದ್ದು ಕುಮಾರ್. ಇಂದಿನ ದಿನ 2023-24 ಚುನಾವಣೆ ರಂಗೇರತಕ್ಕಂಥ ಸಂದರ್ಭ. ಅದೇ ಥರ ಈ ವಿಧಾನಸಭಾ ಕ್ಷೇತ್ರ ಹಿರೇಕೆರೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚುನಾವಣಾ ಅಭ್ಯರ್ಥಿಗಳಾಗೋ ಹಾಗೂ ಅದೇ ಥರನೇ ಜನನಾಯಕರು ಆಗಿರ್ತಕ್ಕಂಥ ಯುವರಾಜ್ ಕೆಎಸ್ ಸರ್ ಅವರು ನಮ್ಮ ಜೊತೆಗೆ ಇವತ್ತು ನೇರ ಸಂದರ್ಶನಕ್ಕೆ ಆಗಮಿಸಿದ್ದಾರೆ. ಸರ್, ನಮ್ಮ ಚಾನಲ್ಗೆ ಸ್ವಾಗತ. ಇವಾಗ ವಿಧಾನಸಭಾ ಕ್ಷೇತ್ರ ಹಿರೇಕೆರೂರು ಅಲ್ಲಿ ನೀವು ಪಕ್ಷೇತರವಾಗಿ ಭಾಗವಹಿಸಿ ಇದನ್ನ ಮಾಡ್ತಾ ಇದ್ರೆ ಚುನಾವಣಾ ಸ್ಪರ್ಧೆ ಮಾಡ್ತಾ ಇದ್ದೀರಾ. ಅದೇ ಥರ ನೀವು ಇವಾಗ ಚುನಾವಣೆಗೆ ಬರಬೇಕಪ್ಪ ಅಂತ ಅಂದರೆ ಏನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನೀವು ಭಾಗವಹಿಸ್ತಿದ್ದೀರಾ, ಸ್ಪರ್ಧೆ ನಡೆಸ್ತಾ ಇದ್ದೀರಾ? ನಮಸ್ಕಾರ. ಚುನಾವಣೆ ನಿಲ್ಲಬೇಕನ್ನೋ ಉದ್ದೇಶ ನಮ್ದೇನಿದ್ದಿಲ್ಲ. ಬಟ್ ಶೋಷಿತ ವರ್ಗದ ಒಬ್ಬ ಅಭ್ಯರ್ಥಿಯಾಗಿ, ಶೋಷಿತ ವರ್ಗದ ಒಂದು ಜನಾಂಗದ ಒಬ್ಬ ಕುಟುಂಬದ ಅಭ್ಯರ್ಥಿಯಾಗಿ ವ್ಯಕ್ತಿಯಾಗಿ ನಾನು ಏನು ಹಿರೇಕೆರೂರು ಕ್ಷೇತ್ರದಲ್ಲಿ ಪ್ರಭಾವಿಗಳ ಒಂದು ನಿರೀಕ್ಷೆಯಲ್ಲೇ ನಾವು ಇಷ್ಟು ಶೋಷಿತರಾಗಿದ್ದೀವಿ ಅನ್ನೋದನ್ನು ಇವತ್ತಿನ ಜನ ಅಲ್ಲಿ ಗೊತ್ತಿದೆ ವಿಚಾರ ಏನಂತಂದು ಆ ಉದ್ದೇಶ ಇಟ್ಕೊಂಡು ನಮ್ಮ ಹಾಗೆ ಎಲ್ಲ ಮತ್ತು ಯುವ ಪೀಳಿಗೆ ಬರ್ತಕ್ಕಂಥ ಹಿಂದಿನ ಪೀಳಿಗೆ ಶೋಷಿತರಾಗಬಾರ್ದು, ದುರ್ಬಲರಾಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಒಂದು ಅವಕಾಶ ಇರುತ್ತೆ, ಅವಕಾಶನ ಸದುಪಯೋಗ ಮಾಡ್ಕೊಳ್ತಕ್ಕಂಥ ಉದ್ದೇಶದಿಂದ ನಾನು ಚುನಾವಣಾ ಅಖಾಡಕ್ಕೆ ಇಳಿದಿದ್ದೇನೆ. ಹಾಗರಿಂದ ಅದು ಪ್ರಭಾವಿಗಳಿರುವ ಬಿ ಸಿ ಪಾಟೀಲ್ ಮತ್ತು ಯು ಬಿ ಬಣಕಾರ್ ವಿರುದ್ಧನೇ ಒಂದು ಪಕ್ಷೇತರ ಅಭ್ಯರ್ಥಿಗೆ ಕೂಡ ನಾನು ನಿಲ್ಲಕ್ಕೆ ರೆಡಿಯಾಗಿದ್ದೇನೆ. ಈ ಕುರಿತು ನಾನು ಯಾವ ರೀತಿಯಲ್ಲಿ ಸಂದರ್ಶನ ಕೊಡೋದನ್ನು ಕೊಡೋಕ್ಕೆ ನಾನು ರೆಡಿ ಇದ್ದೇನೆ ಕೇಳ್ಬೋದು. ಸರ್, ಇವಾಗ ನೀವು ಇವಾಗ ಚುನಾವಣೆಗೆ ಸ್ಪರ್ಧೆನೆ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಖುದ್ದ ಯಾವ ಉದ್ದೇಶವನ್ನು ಇಟ್ಕೊಂಡು ನೀವು ಚುನಾವಣೆಗೆ ಇದನ್ನ ಮಾಡ್ತಾ ಇದ್ದೀರಾ, ಸ್ಪರ್ಧೆಯನ್ನ ನೀಡ್ತಿದ್ದೀರಾ ನೀವು?
ಉದ್ದೇಶ ಅಂದ್ರೆ ಜನಸೇವೆ ಮಾಡಬೇಕನ್ನ ಉದ್ದೇಶದಿಂದ ಅಭಯ ಒಂದು ಇದೆ ಇದೆ ನನಗೆ ಜನರು ಅಂದ್ರೆ ತುಂಬಾ ಪ್ರೀತಿ ನನಗೆ ಒಟ್ಟು ರಾಜಕೀಯಕ್ಕೆ ಬರಬೇಕು ಸಮಾಜ ಸೇವೆ ಮಾಡಲಿಕ್ಕೆ ರಾಜಕೀಯನ ಬರಬೇಕು ಅಂತ ಏನು ಉದ್ದೇಶನೇ ಇಲ್ಲ ಬಟ್ ರಾಜಕೀಯ ಅನ್ನೋದು ಒಂದು ಜನಸೇವೆ ಮಾಡಿದ್ರು ರಾಜಕೀಯಕ್ಕೆ ಬರಬೇಕನ್ನ ಉದ್ದೇಶನೇ ಇಲ್ಲ ಆದರೂ ಕೂಡ ಜನನಾಯಕ ಅನ್ನೋದು ನಮ್ಮ ಭಾಗದಲ್ಲಿ ನನ್ನ ಸ್ವಲ್ಪ ಜನ ಐಡೆಂಟಿಫೈ ಮಾಡಿದ್ದಾರೆ ನಾನು ಮಾಡ್ತಕ್ಕಂತ ಕೆಲಸ ಕಾರ್ಯಗಳು ಮತ್ತು ಒಂದು ಮಾನವೀಯತೆ ದೃಷ್ಟಿಯಿಂದ ನಡೆಕೊಳ್ಳತಕ್ಕಂತ ರೀತಿ ನಿತ್ಯನ ಪೈನಟ್ ಮಾಡಿಬಿಟ್ಟು ನಮ್ಮ ಜನ ಗುರುತು ಮಾಡಿದ್ದಾರೆ ಸರ್ ನೀವು ಎಲೆಕ್ಷನ್ ನಿಲ್ಲಲೇಬೇಕು ಕಂಟೆಸ್ಟ್ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ನಾನು ಜನಸೇವೆ ಮಾಡಲಿಕ್ಕೆ ರಾಜಕೀಯಕ್ಕೆ ಬರ್ತಾ ಇದ್ದೇನೆ ಅದು ಯಾವುದೇ ದುರುದ್ದೇಶ ಇಟ್ಕೊಂಡು ಬರ್ತಾ ಇಲ್ಲ ಹಣ ಮಾಡಬೇಕು ಅದು ಮಾಡಬೇಕು ಜನರಿಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಏನಿಲ್ಲ ನನಗೆ ನನಗಿರತಕ್ಕಂತ ಆಸ್ತಿ ಏನು ನಮ್ಮ ಜಾಸ್ತಿ ಏನು ಆಸ್ತಿ ಇಲ್ಲ ನಮ್ಮ ಅಪ್ಪ ಮಾಡಿರ್ತಕ್ಕಂತ 2 ಎಕರೆ ಆಸ್ತಿ ಈ 2 ಎಕರೆ ಆಸ್ತಿಯಲ್ಲೇ ನಾವು ನಮ್ಮ ಅಪ್ಪನ ಮರ್ತೆ ಬಿಟ್ಟಿದ್ದೆ ನಾವು ಆ ಆಸ್ತಿನ ಬೇಡ ಏನು ಬೇಡ ನಮಗೆ ಜನರೇ ಒಂದು ಆಸ್ತಿ ನಮಗೆ ಜನ ಸಂಪತ್ತನ್ನ ಯೂಸ್ ಮಾಡ್ಕೊಂಡು ಜನರಿಗೆ ಏನು ಸೇವೆ ಕೊಡಬೇಕು ಮುಂದಿನ ದಿನಮಾನಗಳಲ್ಲಿ ಏನೋ ಒಂದು ಸೇವೆ ಮಾಡ್ತಕ್ಕಂತ ಉದ್ದೇಶದಿಂದ ನಾನು ಜನನಾಯಕಾಗಿ ಮುಂದೆ ಬರ್ತೇನೆ ಸರ್ ನೀವು ಈ ಒಂದು ಚುನಾವಣೆ ಅಂತಕಂತ ಒಂದು ಕ್ಷೇತ್ರವನ್ನ ನೀವು ಆಯ್ಕೆ ಮಾಡ್ಕೊಂಡು ಸ್ಪರ್ಧೆ ನಿರ್ತಿದಿರಲ್ಲ ಸುಮಾರು ಕ್ಷೇತ್ರಗಳಿದ್ದವು ಸುಮಾರು ಕ್ಷೇತ್ರಗಳಿದ್ದಾವೆ ಆ ಒಂದು ಕ್ಷೇತ್ರದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಕೊಂಡು ಮೂವ್ ಆಗಬೇಕಾಗಿತ್ತು ಆದ್ರೆ ಈ ಚುನಾವಣೆ ಅಂತಕಂತ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿರತಕ್ಕಂತ ಕಾರಣ ಏನು ಸರ್ ನಿಮ್ಮದು ಅಥವಾ ದುಡ್ಡು ಮಾಡಬೇಕಂತ ನೀನು ಆಯ್ಕೆ ಮಾಡ್ಕೊಂಡಿದ್ರಾ ಹಂಗೆ ದುಡ್ಡು ಮಾಡೋ ಉದ್ದೇಶ ಇದ್ದಿದ್ರೆ ಬೇರೆ ಬೇರೆ ಸೆಕ್ಟರ್ ಅಲ್ಲಿ ನಾನು ದುಡ್ಡು ಮಾಡಿಕೊಂಡು ಹೆಂಗ ಯಾವ ತರ ಜೀವನ ಮಾಡಬಹುದು ಅಂದ್ರೆ ಮಾಡ್ಬಿಡ್ತಿದ್ದೆ ನಾನು ಬಟ್ ಹೀಗೆ ಬದುಕಬೇಕು ಹೀಗೆ ಬದುಕಬೇಕು ಇದೇ ತರ ಇರಬೇಕು ಅಂತ ಒಂದು ಐಡೆಂಟಿಟಿ ಇಟ್ಕೊಂಡು ಒಂದು ನಿರೀಕ್ಷೆ ಇಟ್ಕೊಂಡು ನಾನು ರಾಜಕೀಯಕ್ಕೆ ಬಂದಿದ್ದೇನೆ ಇನ್ನೇನಿಲ್ಲ ದುರುದ್ದೇಶ ಏನಿಲ್ಲ ಒಟ್ಟು ಜನರ ಸೇವೆ ಮಾಡಬೇಕು ಬೇರೆ ಏನಿಲ್ಲ ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ಏನಿಲ್ಲ ನನಗೆ ಬಟ್ ಶೋಷಿತರಾಗಬಾರದು ಎಲ್ಲರೂ ಎಲ್ಲರಿಗೂ ಒಂದು ಅವಕಾಶ ಇರುತ್ತೆ ಪ್ರಭಾವಿಗಳೇ ಅಷ್ಟೇ ಬೆಳಿಬೇಕು ಅನ್ನೋ ಉದ್ದೇಶ ಏನಿಲ್ಲ ಜನರೇ ಪ್ರಭಾವಿಗಳಿಲ್ಲ ನಾನೇ ಪ್ರಭಾವಿ ಅಂತ ಹೇಳಕಾಗಲ್ಲ ಬಿಸಿ ಪಾಟೀಲ್ರೇ ಪ್ರಭಾವಿ ಅಂತ ಹೇಳಕಾಗಲ್ಲ ಅವರಿ ಬಣಕಾರರೇ ಪ್ರಭಾವಿ ಅಂತ ಹೇಳಕಾಗಲ್ಲ ಯಾಕಂದ್ರೆ ಜನರಿಂದ ಪ್ರಭಾವಿ ಆಗಿದ್ದಾರೆ ಹೊರತು ಅವರ ಪ್ರಭಾವಿಗಳು ಅವರಿಂದ ಆಗಿಲ್ಲ ಅದಕ್ಕೋಸ್ಕರ ಜನರು ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ನನಗೆ ನಿಲ್ಲಿ ಮಾಡಿ ಚೆನ್ನಾಗಿ ಮಾಡಿ ಮಾಡ್ತಾ ಇದ್ದೀರಾ ನಾನು ನಿಮ್ಮ ಸಪೋರ್ಟ್ ಇದ್ದೀವಿ ಯಾವತ್ತು ಜನಸೇವೆಗೆ ನೀವು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಆ ಉದ್ದೇಶ ಇಟ್ಕೊಂಡು ನಾನು ಇವತ್ತು ನಿರೀಕ್ಷೆ ಇಟ್ಕೊಂಡು ಜನರ ಮೇಲೆ ಹಿರೇಕೆರೆ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಜನರ ಒಂದು ನಿರೀಕ್ಷೆ ಇಟ್ಕೊಂಡು ನಾನು ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಓಕೆ ಓಕೆ ಸರ್ ಇವಾಗ ಸರ್ ನೀವು ಚುನಾವಣೆ ಅಭ್ಯರ್ಥಿಯಾಗಿ ಕಾರ್ಯವನ್ನ ನಿರ್ವಹಿಸಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಚುನಾವಣೆಗೆ ಏನೋ ಸ್ಪರ್ಧೆಯನ್ನು ಮಾಡಿದ್ದೀರಾ ಆದರೆ ಇವಾಗ ನಿಮ್ಮ ಹಿಂದ್ಗಡೆ ಜನಗಳು ಹೇಳ್ತಿರ್ತಾರೆ ಏ ಎಲ್ಲರೂ ಚುನಾವಣೆ ಕೊಟ್ಟಿದ್ದಾರಪ್ಪ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಕೊಟ್ಟಿದ್ದಾರೆ ಎಲ್ಲ ಅಭ್ಯರ್ಥಿಗಳು ಈಗ ಹೊಸದಾಗಿ ಬಂದ್ಬಿಟ್ಟು ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರನೇ ಚುನಾವಣೆ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಮೂವ್ ಆಗ್ತಾರೆ ಅಂತ ಒಂದು ಜನಗಳ ಬಾಯಲ್ಲಿ ಕೇಳ್ಕೊಟ್ಟಿದ್ವಿ ನಾವು ಹೌದಾ ಅದೇ ಥರ ಇವಾಗ ಜನಗಳು ಆ ಥರ ಉತ್ತರವನ್ನು ಇದು ಆ ಥರ ಒಂದು ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾರಪ್ಪ ಅಂತ ಅಂದಾಗ ನೀವು ಜನನಾಯಕರು ಅಂತಂದು ಹೇಳ್ತಾ ಇದ್ದೀರಿ ಇವಾಗ ಜನಪರವಾಗಿ ಇವತ್ತು ನಾವು ನೇರ ಸಂದರ್ಶನವನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂಥ ಜನಗಳಿಗೆ ನೀವು ಯಾವ ಥರ ಉತ್ತರವನ್ನು ಕೊಡಬಲ್ಲರಿ ಇವಾಗ ಜನರು ಸಮಾಜದಲ್ಲಿ ಒಂದೇ ಥರ ಇರೋಂಗಿಲ್ಲ ಎಲ್ಲ ವ್ಯಕ್ತಿನ ಒಂಥರ ಕೀಳಾಗಿ ನೋಡೋರಿರ್ತಾರೆ ಅವನ ಮೇಲ್ಮಟ್ಟದಲ್ಲೂ ನೋಡೋರಿರ್ತಾರೆ ಇವಾಗ ಸಮಾಜ ಅಂದಾಗ ಎಲ್ಲ ಮಟ್ಟದಲ್ಲೂ ಜನ ಇರ್ತಾರೆ ಆಯ್ತಾ ಒಂದೇ ಥರ ಇರೋಕ್ಕಂತೂ ಹೇಳೋಕ್ಕಾಗಲ್ಲ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರುತ್ತೆ ಕೆಟ್ಟ ಅಭಿಪ್ರಾಯ ಇರುತ್ತೆ ಬಟ್ ಒಳ್ಳೆ ಅಭಿಪ್ರಾಯ ಇರತಕ್ಕಂಥ ಜನರ ಬಗ್ಗೆ ನಾವು ಒಳ್ಳೆಯದನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ ಕೆಟ್ಟವರು ಅಂತಂದು ಕೆಟ್ಟವ್ರನ್ನ ನಿರೀಕ್ಷೆ ಮಾಡೋಕ್ಕಾಗಲ್ಲ ಒಳ್ಳೆಯದನ್ನು ಕೆಟ್ಟದನ್ನು ಎರಡನ್ನ ಇಟ್ಕೊಂಡು ಮುಂದೆ ಸಾಗ್ತಾ ಇರಬೇಕು ಬಟ್ ನಮ್ಮ ಮೇಲೆ ಏನು ಹೋಪ್ ಇಟ್ಕೊಂಡಿರ್ತಾರೆ ಜನ ಅವರಿಗೆ ಒಂದು ಒಳ್ಳೆ ಸತ್ಕಾರ್ಯಗಳನ್ನು ಮತ್ತು ಗುರಿಗಳನ್ನು ಇಟ್ಕೊಂಡು ಮುಂದೆ ಸಾಗ್ತಾ ಇರಬೇಕು ಅಷ್ಟೇ ಜೀವನ ಆತ್ಮೀಯ ಸ್ನೇಹಿತರೆ ಇವಾಗ ನೋಡಿದ್ರಿ ನಮ್ಮ ವಿಧಾನಸಭಾ ಕ್ಷೇತ್ರ ಹಿರೇಕೆರೂರು ಚುನಾವಣಾ ಸ್ಪರ್ಧಿಯಾಗಿ ಅದೇ ಥರ ಪಕ್ಷೇತರ ಸ್ಪರ್ಧಿಯಾಗಿ ಶೆಡ್ಡೊಳದಲ್ಲಿರ್ತಕ್ಕಂಥ ಯುವರಾಜ್ ಕೆ ಎಸ್ ರವರು ಚುನಾವಣಾ ಪರವಾಗಿ ನಾನು ಅವರನ್ನು ಕೇಳಿದೆ ಕೇಳಿದಾಗ ಅವರು ಉತ್ತರವನ್ನು ಕೊಟ್ಟರು ಇಲ್ಲ ನಾನು ಜನಗಳ ಸೇವೆ ಮಾಡಲಿಕ್ಕೋಸ್ಕರ ಆಗಿರ್ಬೋದು ಜನಗಳಿಗೋಸ್ಕರ ಆಗಿರ್ಬೋದು ಅಲ್ಲಿ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಹುಳಕು ಕೊಳಕುಗಳನ್ನು ತೆಗೆದುಹೋದು ಆ ವಿಧಾನಸಭಾ ಕ್ಷೇತ್ರವನ್ನು ಒಂದು ಹಿರೇಕೆರೂರು ವಿಧಾನಸಭಾ ಕ್ಷೇತ್ರವನ್ನು ಒಂದು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗೋಣ ಅಂತ ಒಂದು ಅನ್ನೋಂಥ ಒಂದು ಉದ್ದೇಶಕ್ಕೋಸ್ಕರ ಚುನಾವಣೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಅದೇ ಥರನೇ ಇವಾಗ ಯುವರಾಜ್ ಕೆ ಎಸ್ ಅವರ ಒಂದು ಏನಪ್ಪ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಇದಕ್ಕಿಂತ ಹಿಂದೆ ಯಾರಾದರೂ ವಿಧಾನಸಭಾ ಕ್ಷೇತ್ರಕ್ಕಾಗಿರ್ಬೋದು ಗ್ರಾಮ ಪಂಚಾಯಿತಿ ಚುನಾವಣೆಗಾಗಿರ್ಬೋದು ಈ ಥರ ಯಾವುದಾದ್ರು ಅವರ ಮನೆಯವರು ಭಾಗವಹಿಸಿ ಏನಾದರೂ ಸಾಧನೆಯನ್ನು ಮಾಡಿರ್ಬೋದು ಅಥವಾ ಮಾಡಿದಾರ ಅಂತಕ್ಕಂಥ ಒಂದು ಕ್ವಶನ್ಗಳನ್ನು ಅವರನ್ನು ನಾನು ಕೇಳ್ತೀನಿ ಪ್ರಶ್ನೆಗಳನ್ನು ಸರ್ ಇವಾಗ ನಿಮ್ಮ ಇವಾಗ ಒಂದು ಈ ವಿಧಾನಸಭಾ ಕ್ಷೇತ್ರಕ್ಕೆ ನೀವೇನು ಚುನಾವಣೆಗೆ ಭಾಗವಹಿಸ್ತಿದ್ದೀರಲ್ಲ ಅದೇ ಥರ ನಿಮ್ಮ ಹಿಂದೆ ತಾತ ಅವರಾಗಿರ್ಬೋದು ನಿಮ್ಮ ತಂದೆಯವರಾಗಿರ್ಬೋದು ಯಾರಾದರೂ ಭಾಗವಹಿಸಿದ್ರ ಸರ್ ಇಲ್ಲಿ ನಮ್ಮ ಮನೆಯಲ್ಲಿ ಹಿಂದೆ ಮುಂದೆ ಯಾರು ಇಲ್ಲ ಆ ಥರ ಯಾರು ಕಂಟೆಸ್ಟ್ ಮಾಡಿಲ್ಲ ಬಟ್ ರಾಜಕೀಯ ಅಂದ್ರೆ ಗೊತ್ತಿಲ್ಲ ಆಕ್ಚುಲಿ ನಮ್ಮ ಅಪ್ಪಾಜಿ ಅವ್ರಿಗೆ ಆಯ್ತು ನಮ್ಮ ಮನೆಯವ್ರಿಗೆ ಆಯ್ತು ನಮ್ಮ ಅಜ್ಜ ಅತ್ತ ಯಾರಿಗೂ ಗೊತ್ತಿಲ್ಲ ಒಳ್ಳೆ ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ನು ನಾನು ನಮ್ಮ ಹಿಂದೆ ಯಾರು ಮಾಡಿಲ್ಲ ಬಟ್ ನಾವೇ ಇತಿಹಾಸ ಬರೆಯೋಣ ಅಂತ ಇದ್ದೀವಿ ಹಿಂದೆ ನಮ್ಮಿಂದಲೇ ಸ್ಟಾರ್ಟ್ ಆಗೋದು ರಾಜಕೀಯಕ್ಕೆ ಎಂಟ್ರಿ ಅನ್ನೋದು ಇವರೇ ಬರಬೇಕು ಅವರೇ ಬರಬೇಕು ಅಂತಿಲ್ಲ ರಾಜಕೀಯಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಬಂದೇ ಬರುತ್ತೆ ಅವಕಾಶ ಬಂದಿದೆ ಇವಾಗ ಮಾಡಬೇಕಂತಂದು ಮಾಡ್ತಾ ಇದ್ದೇನೆ ಅಷ್ಟೇ
ಓಕೆ ಸರ್ ಓಕೆ ಯಾರು ರಾಜಕೀಯದಲ್ಲಿ ಎಂಟ್ರಿ ಆಗಿಲ್ಲ ನಮ್ಮ ಮನೆಯವರಿಂದ ಅಂತ ಯಾರು ಬಂದಿಲ್ಲ ನಮ್ಮ ರಾಜಕೀಯಕ್ಕೆ ಬಟ್ ಹಳ್ಳಿಯ ಒಂದು ಇದು ನಾನು ಅಷ್ಟೇ ಎಲ್ಲರೂ ಪ್ರೀತಿ ಪಾತ್ರನಾಗಿದ್ದೀನಿ ಇವಾಗ ನನಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಸರ್ ನೀವು ಈ ಸಲ ಆಗುತ್ತೆ ನೋಡೋಣ ಟ್ರೈ ಮಾಡೋಣ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಅಂತ ಹೇಳ್ತಿದ್ರು ಆ ನಿರೀಕ್ಷೆ ಇಟ್ಕೊಂಡು ನಾನು ವಿಧಾನಸಭೆಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ನಾನು ಚುನಾವಣೆಗೆ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಜನರೇ ಉತ್ತರ ಕೊಡ್ತಾರೆ ಇವಾಗ ಹಿರೇಕೆರೆ ತಾಲೂಕಲ್ಲಿ ಯಾವ ಥರ ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ಅಭಿವೃದ್ಧಿ ಅಧಿಕಾರಿಗಳು ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ ಎಷ್ಟೆಷ್ಟು ಎಲ್ಲೆಲ್ಲಿ ಗೌರ್ಮನ್ ಆಗಿದೆ ಏನೇನು ಕಾಮಗಾರಿಗಳು ಕೆಲಸ ಮಾಡಿದ್ದಾರೆ ಗುದ್ದಲಿ ಪೂಜೆ ಮಾಡಿಬಿಟ್ಟು ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥ ರಾಜಕಾರಣಿಗಳು ತುಂಬ ಇದ್ದಾರೆ ಇವಾಗಿನ ದಿನಮಾನಗಳಲ್ಲಿ ಅದೇ ರೀತಿ ಜನರು ಉತ್ತರ ಕೊಡ್ತಾರೆ ನೆಕ್ಸ್ಟ್ ಚುನಾವಣೆಗೆ ಯಾವ ಥರ ಪ್ರಿಪರೇಷನ್ ಆಗ್ತಾ ಇದ್ದಾರೆ ಜನರು ಬುದ್ಧಿಜೀವಿಗಳಿದ್ದಾರೆ ಹಿರೇಕೆ ತಾಲೂಕಿನ ಒಂದು ಚುನಾವಣಾ ಮತದಾರರಲ್ಲಿ ನಾನು ಒಂದು ವಿನಂತಿ ಅಂದರೆ ಹಿರೇಕೆ ತಾಲೂಕಿನ ಒಂದು ರಾಜಕಾರಣಿಗಳಲ್ಲಿ ಚುನಾವಣಾ ಎಲೆಕ್ಷನ್ ಇರತಕ್ಕಂಥ ಮತದಾರರು ತುಂಬಾ ಬುದ್ಧಿಜೀವಿಗಳಿದ್ದಾರೆ ಇಂಥ ಆಯ್ಕೆ ಮಾಡೋದ್ರೆ ಇಂಥ ಆಯ್ಕೆ ಮಾಡ್ತಾರೆ ಇಂಥ ಕ್ಲೋಸ್ ಮಾಡೋದ್ರೆ ಕ್ಲೋಸ್ ಮಾಡ್ತಾರೆ ಅಂತ ಒಂದು ಮತಕ್ಷೇತ್ರ ನಮ್ಮದು ಹಿರೇಕೆರೂರು ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗುತ್ತೆ ಇವಾಗ ನಾಯಕನ ಕಂಡು ಯಾವ ಥರ ಕೈ ಹಿಡಿತಾರೆ ಅನ್ನೋದನ್ನ ನೋಡಬೇಕು ನಿರೀಕ್ಷೆ ಇಟ್ಕೊಂಡಿದ್ದೇನೆ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದೇನೆ ಬಡವರ ಮೇಲೆ ದಿನ ದಲಿತರ ಮೇಲೆ ಮತ್ತು ಹಿಂದುಳಿದವರ ಮೇಲೆ ನಾನು ತುಂಬ ನಿರೀಕ್ಷೆ ಇಟ್ಕೊಂಡು ಕಂಟೆಸ್ಟ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ನೋಡಬೇಕು ಯಾವ ಥರ ನನಗೆ ಜನರು ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ನಾನು ಹಿರೇಕೆರೂರಿನ ಪ್ರಭಾವಿಗಳ ತವರು ಕ್ಷೇತ್ರದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಯುವ ನಾಯಕ ಯುವರಾಜ್ ಕೆಎಸ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರುವುದು ಯಾವುದೇ ರಾಜಕೀಯ ಸಂಬಂಧಿಸಿದ ಒಂದು ರಾಜಕೀಯ ಕುಟುಂಬದಿಂದ ಅಲ್ಲ ಒಬ್ಬ ಶ್ರೀಮಂತನ ಮಗನಾಗಿಯೂ ಅಲ್ಲ ಯಾವುದೇ ಒಬ್ಬ ಉದ್ಯಮಿಯ ಮಗನಾಗಿಯೂ ಅಲ್ಲ ಒಬ್ಬ ಬಡ ಕುಟುಂಬದ ರೈತನ ಮಗನಾಗಿ ಹಿರೇಕೆರೂರ ಚುನಾವಣಾ ಅಖಾಡಕ್ಕೆ ಸೆಟ್ಟು ಹೊಡೆದ ಯುವ ಬಿಸಿ ಪಾಟೀಲ್ ಹಾಗೂ ಯುಬಿ ಬಣಕಾರ ಅವರ ಗಾಢವಾದ ರಾಜಕೀಯ ಉಕ್ಕಿನ ಕುಟಿಯನ್ನ ಬೇರಿಸುವಲ್ಲಿ ಅಖಾಡ ಕಿಳಿದ ಯುವ ತರುಣ ಯುವರಾಜ್ ಕೆಎಸ್ ಬಡವರ ಹಾಗೂ ದೀನ ದಲಿತರ ಬಂಧುವಾಗಿ ಸಮಾಜ ಸೇತು ಬಂಧುವಾದ ಕೆಲಸವನ್ನು ಮಾಡುತ್ತಿರುವ ಯುವ ನಾಯಕನಿಗೆ ಜನರು ಜೈ ಎನ್ನುತ್ತಾರ ಯುವರಾಜ್ ಕೆಎಸ್ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ಹಾವೇರಿ ಜಿಲ್ಲೆಯಾದ್ಯಂತ ಹೆಸರಾಗಿರುವ ಪಬ್ಲಿಕ್ 24 ನ್ಯೂಸ್ ಕನ್ನಡ ವಾಹಿನಿ ರಾಯಲ್ ನ್ಯೂಸ್ ಕನ್ನಡ ವಾಹಿನಿ ಬೆಂಗಳೂರು ಹಾಗೂ ಹಾವೇರಿ ಸುದ್ದಿ ಮಾಧ್ಯಮವನ್ನು ನಡೆಸುತ್ತಿರುವ ಒಂದು ಸಂಸ್ಥೆಯ ಮಾಲೀಕರಾಗಿ ಅರಸು ಎಜುಕೇಷನ್ ಸೊಸೈಟಿಯ ಸಂಸ್ಥಾಪಕರಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ತಮ್ಮದೇ ಆದ ಛಾಪನ್ನು ಮೂಡಿಸುತ್ತಾ ಯುವಕರ ಮನಸ್ಸನ್ನ ಗೆದ್ದ ನಾಯಕ ಯುವರಾಜ್ ಕೆಎಸ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರುವುದು ಯಾವುದೇ ರಾಜಕೀಯ ಪಕ್ಷದಿಂದಲ್ಲ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲುವುದಕ್ಕೆ ನಾನು ಸದಾ ಸಿದ್ಧ ಎಂದು ಪತ್ರಿಕಾ ಮಿತ್ರರಿಗೆ ಹೇಳಿಕೆ ನೀಡಿದ್ದಾರೆ ಸಮಾಜ ಸೇವೆಗೆ ಜನರ ಸೇವೆಗೆ ಮುಂದಾದ ಯುವ ಪ್ರತಿಭೆಗೆ ಎಲ್ಲೆಂದರಲ್ಲಿ ಪ್ರಶಂಸೆಯ ಹಾರೈಕೆ ಸುರಿಮಳೆ ಪ್ರಭಾವಿಗಳಾದ ಕೃಷಿ ಸಚಿವ ಬಿಸಿ ಪಾಟೀಲ್ ಹಾಗೂ ಯುಬಿ ಬಣಕಾರ ಅವರ ಪ್ರಭಾವಿಗಳ ವಿರುದ್ಧ ರಾಜಕೀಯ ಸಮರ ಸಾರಿದ ಯುವ ನಾಯಕ ಈ ಯುವರಾಜ್ ಕೆಎಸ್ ಮೂಲತಃ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಮತ್ತಿಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದು ರಾಜಕೀಯ ರಣರಂಗವನ್ನು ಭೇದಿಸುವಲ್ಲಿ ಪಣ ತೊಟ್ಟ ನಾಯಕ ಹಿರೇಕೆರೂರಿನ ರಾಜಕೀಯ ರಂಗದಲ್ಲಿ ಹೊಸ ತಿರುವನ್ನ ಮತದಾರರು ಆಕ್ಷೇಪಿಸುತ್ತಾರೆ ಯುವಕನ ಕೈ ಹಿಡಿಯುತ್ತಾರೆ ಎಂಬುದು ಗಮನಾರ್ಹವಾದ ಸಂಗತಿ ಯುವಕನ ರಾಜಕೀಯ ರಂಗ ಹೇಗಿರುತ್ತೆ ಎಂಬುದು ನಿಗೂಢವಾಗಿದೆ ವೀಕ್ಷಿಸಿ ಅತಿ ಶೀಘ್ರದಲ್ಲಿ ಜನನಾಯಕ ವೀಕ್ಷಕರೇ ಇವಾಗ ವಿಧಾನಸಭಾ ಕ್ಷೇತ್ರಕ್ಕೆ ಅದೇ ಥರ ಪಕ್ಷೇತರವಾಗಿ ಒಂದು ಸಡ್ಡನ್ನು ಹೊಡೆದು ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆಯಲ್ಲಿ ಭಾಗವಹಿಸ್ತಕ್ಕಂಥ ಯುವರಾಜ್ ಅವರು ಕೇಳಿದ್ರು ನೀವು ಜನಪರವಾಗಿ ಯಾವ ಥರವನ್ನು ಮಾತಾಡಿದರು ಜನಪರವಾಗಿ ಅದೇ ಥರ ಅವರ ಒಂದು ಓನಾದಂಥ ಬಲ ಹಿತಾಸಕ್ತಿ ಅಂತ ಆಗಿರ್ಬೋದು ಜನಗಳ ಒಂದು ಹಿತಾಸಕ್ತಿಯಿಂದ ಅವರು ಚುನಾವಣೆಗೆ ಪಕ್ಷೇತರವಾಗಿ ಭಾಗವಹಿಸಿ ಸ್ಪರ್ಧೆಯನ್ನು ನಡೆಸ್ತಿದ್ದಾರೆ ಅದೇ ಥರ ಇವಾಗ ಆ ಯುವರಾಜ್ ಕೆಎಸ್ ಸರ್ ಅವರು ನಡೆದು ಬಂದಿರತಕ್ಕಂಥ ಹಾದಿ ಆಗಿರ್ಬೋದು ಅವರು ಯಾವ ಒಂದು ದಾರಿಯಲ್ಲಿ ನಡೆದು ಬಂದರು ಅಂತಕ್ಕಂಥ ಒಂದು ಪ್ರಶ್ನೆನ ನಾವು ಅವ್ರನ್ನ ಕೇಳಬೇಕಾಗುತ್ತೆ ಸರ್ ಇವಾಗ ನೀವು ಯಾವ ಒಂದು ಹಾದಿಯಲ್ಲಿ ನಡೆದು ಬಂದಿದ್ದೀರಾ ಅದೇ ಥರ ನಿಮ್ಮ ವಿದ್ಯಾಭ್ಯಾಸ ಏನು ಇವಾಗ ನೀವು ಏನು ಕೆಲಸವನ್ನು ಮಾಡ್ಕೊತ ಇದ್ದೀರಾ ಮಾಡ್ತಿದ್ದೀರಾ ಬಂದಿರತಕ್ಕಂಥ ಹಾದಿ ತುಂಬ ಕಠಿಣವಾಗಿದೆ ಯಾಕಂದರೆ ಯಾವುದೇ ಉದ್ಯಮಿ ಮಗನಂತರೂ ಅಲ್ಲವೇ ಅಲ್ಲ ಖಂಡಿತ
ನಮ್ದೊಂದು ಬಡ ಕುಟುಂಬ ಹಳ್ಳಿಯ ಕುಗ್ರಾಮ ಮತ್ತೆಹಳ್ಳಿ ಅಂತಂದು ಹಂಸಬಾವಿ ಹತ್ರ ಹಿರೇಕೆರೆ ತಾಲೂಕಿನ ಹಂಸಬಾವಿ ಹತ್ರ ಮತ್ತೆಹಳ್ಳಿ ಅಂತ ಕುಗ್ರಾಮ ಅದು ಅಲ್ಲಿ ಬಡ ಕುಟುಂಬದಲ್ಲಿ ಜನಿಸಿರತಕ್ಕಂತಹ ಒಂದು ವ್ಯಕ್ತಿ ನಾನು ನಮ್ಮ ಅಪ್ಪ ಅಮ್ಮವ ಸಣ್ಣ ಅದರಲ್ಲೇ ನಮಗೆ ರಾಜಂತರನ ಬೆಳೆಸಿದ್ದಾರೆ ರಾಜರಾಗೇ ಇದ್ದೀವಿ ನಾವು ಯಾವತ್ತಿದ್ರು ಕೂಡ ನಾವು ಅವರಿಗೆ ಎಷ್ಟೇ ಕಷ್ಟ ಇರಲಿ ಚೆನ್ನಾಗಿ ಬೆಳೆಸಿದ್ದಾರೆ ಚೆನ್ನಾಗಿದ್ದೀವಿ ನಾವು ತಿಂದಿರತಕ್ಕಂಥ ಕಷ್ಟ ನಷ್ಟಗಳು ಮತ್ತೆ ಬೇರೆಯವರಿಗೆ ಆಗಬಾರ್ದು ನೋವು ಆಗಬಾರ್ದು ಸಮಾಜಕ್ಕೆ ಶೋಷಣೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಪ್ಲಾನಿಂಗ್ ಮಾಡ್ಕೊಳ್ತಾನೆ ಇದ್ದೆ ರಾಜಕೀಯಕ್ಕೆ ಎಂಟ್ರಿ ಕೊಡಲೇಬೇಕು ಮೊದಲೇ ಮೀಡಿಯಾದಲ್ಲಿ ಬೆಳೆಯಬೇಕು ಫಸ್ಟ್ ಮಾಧ್ಯಮ ಸ್ಟಾರ್ಟ್ ಮಾಡಬೇಕು ಅಂತಂದು ಮಾಧ್ಯಮ ಸ್ಟಾರ್ಟ್ ಮಾಡಿದೆ ನಾನು ಎಜುಕೇಷನ್ ಬಂದ್ಬಿಟ್ಟು ಫಸ್ಟ್ ಹೇಳ್ತೀನಿ ಒಂದು ಎಜುಕೇಷನ್ ಬಂದ್ಬಿಟ್ಟು ಮತ್ತೆಹಳ್ಳಿ ಗ್ರಾಮದಲ್ಲೇ ನಾನು 7th ವರೆಗೂ ಓದಿದೆ ಆಮೇಲೆ ಡಿಗ್ರಿಗೆ ಹಂಸಬಾವಿ ಬಂದೆ ಪಿ ವಿ ಸಿ ಡಿಗ್ರಿ ಎಲ್ಲ ಹಂಸಬಾವಿಯಲ್ಲೇ ಕ್ಲೋಸ್ ಆಯಿತು ಅಲ್ಲೇ ಮುಗಿಸ್ಕೊಂಡೆ ಇನ್ನು ಎಮ್ ಎ ಧಾರವಾಡದಲ್ಲಿ ಎಮ್ ಎ ಕಂಪ್ಲೀಟ್ ಮಾಡಿಕೊಂಡೆ ಆಮೇಲೆ ಎಲ್ಲಲ್ಲಿ ಮುಗಿಸ್ಕೊಂಡಿದ್ದೀನಿ ಹೀಗೆ ನನ್ನ ವೃತ್ತಿ ಜೀವನ ಸ್ಟಾರ್ಟ್ ಆಯಿತು ಆಮೇಲೆ ನಾನು ನೆಕ್ಸ್ಟ್ ಅಪಾಯಿಂಟ್ಮೆಂಟು ಕೂಡ ಆಯಿತು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ನೇವಿಯಲ್ಲಿ ಕೂಡ 9 ತಿಂಗಳು ಡ್ಯೂಟಿ ಮಾಡಿದ್ದೇನೆ ಆಮೇಲೆ ನನಗೆ ರಾಜಕೀಯ ಉದ್ದೇಶ ಇಟ್ಕೊಂಡು ಆವಾಗಿಂದ ರಾಜಕೀಯ ಬರಬೇಕಂತಲೇ ಇತ್ತು ಫಸ್ಟು ಅದೇ ಉದ್ದೇಶದಿಂದ ಇಲ್ಲ ಐ ಎ ಎಸ್ ಆಗಬೇಕು ಕೆ ಎ ಎಸ್ ಆಗಬೇಕು ಇಂಟೆನ್ಷನ್ ಇಟ್ಕೊಂಡು ಇಲ್ಲ ರಾಜಕೀಯ ಮಾಡಬೇಕು ಈ ಮೂರಷ್ಟೇ ನಾನು ಟ್ರೈ ಮಾಡಿದ್ದೇನೆ ಅಬ್ಕಾರ್ ಇನ್ಸ್ಪೆಕ್ಟ್ರದ್ದು ಇಂಟ್ರೂ ಬಂದಿತ್ತು ಇಂಟ್ರೂದಲ್ಲಿ ಕೂಡ ದುಡ್ಡು ಕೇಳಿದರು ದುಡ್ಡು ನಾನು ಕೊಡೋ ಅಷ್ಟು ಕೆಪಾಸಿಟಿ ಇದ್ದಿಲ್ಲ ನನಗೆ ದುಡ್ಡು ಕೊಟ್ಟು ನೌಕರಿ ಹೋಗೋ ಅಂಥದ್ದು ಇಂಥ ಹೊಲಸು ರಾಜಕೀಯದಲ್ಲಿ ಅಂಥ ಕರಪ್ಷನ್ ಡಿಪಾರ್ಟ್ಮೆಂಟ್ಗಳನ್ನು ಕರಪ್ಷನ್ ಇದರನ್ನು ನಾನು ಎಂಟ್ರಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಸ್ವ ಇಚ್ಛೆಯನ್ನು ಮೇಲೆ ಬರಬೇಕನ್ನೋ ಉದ್ದೇಶದಿಂದನೇ ನಾನು ರಾಜಕೀಯಕ್ಕೆ ಎಂಟ್ರಿ ಕೊಡಲಿಕ್ಕೆ ಟ್ರೈ ಮಾಡ್ತಾನೆ ಇದ್ದೆ ಆವಾಗಿಂದ ಕೂಡ ಗ್ರಾಮ ಪಂಚಾಯತಿ ಇದೆ ನಿಲ್ಲು ನಿಲ್ಲು ಅಂತ ಹೇಳಿದರು ಊರಲ್ಲಿ ಸಗಂಬ್ರ ನಮ್ಮ ಸಮಾಜದವರು ಗ್ರಾಮ ಪಂಚಾಯತಿ ನಿಲ್ಲೋದು ನಾನು ನಿರೀಕ್ಷೆ ಆಗಿರಲಿಲ್ಲ ನಿಂತರೆ ಆಮೇಲೆ ಎಲೆಕ್ಷನ್ಗೆ ನಿಲ್ಲಬೇಕು ಕೆಳಮಟ್ಟದಿಂದ ಬೆಳಿ ಅಂತಂದು ಹೇಳಿದರು ಕೆಲವೊಬ್ಬರು ನಾನು ಆದರೆ ಹಾಗೇ ಆಗಬೇಕು ಅದೇ ಅಲ್ಲೇ ನಿಲ್ತೇನೆ ಎಮ್ ಎಲ್ ಎ ಎಲೆಕ್ಷನ್ ಇಲ್ತಾನೆ ಇಲ್ಲಾಂದರೆ ನಾನು ರಾಜಕೀಯಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದೆ ಆ ಉದ್ದೇಶದಿಂದ ನಾನು ಇವಾಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೇನೆ ಇದು ಎಂಟ್ರಿ ಕೊಡಲಿಕ್ಕೆ ಅಂತ ಮುಂಚೆ ನಾನು ಪಬ್ಲಿಕ್ ನ್ಯೂಸ್ 24 ಕನ್ನಡ ಅಂತ ಚಾನಲ್ ಕೂಡ ನಡೆಸ್ತಾ ಇದ್ದೆ ಮತ್ತು ರಾಯಲ್ ನ್ಯೂಸ್ ವಾಹಿನಿ ಅಂತಂದು ಕೂಡ ಬೆಂಗಳೂರು ಆಫೀಸ್ ಮತ್ತು ಹಾಗಲ್ಲಿ ಇರ್ತಕ್ಕಂಥ ಆಫೀಸಿಗೆ ನಾನು ಇದಾಗಿದ್ದೇನೆ ಮತ್ತು ಎರಸು ಎಜುಕೇಷನ್ ಸೊಸೈಟಿ ಕೂಡ ನಮ್ಮ ಹೆಸರಿಗೆ ನಮ್ಮ ನಡ್ಸ್ಕೊಂಡು ಹೋಗ್ತಾರೆ ಕನ್ನಡದಲ್ಲೇ ಒಂದು ಏನೋ ನಿರೀಕ್ಷೆ ಇಟ್ಕೊಂಡು ಹೋಗ್ಬಿಟ್ಕೊಂಡು ನಮ್ಮ ಸ್ಟಾಫ್ ನಮಗೆ ಸಪೋರ್ಟ್ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದೇನೆ ಈ ನಿಟ್ಟಿನಲ್ಲಿ ನಾನು ಸಮಾಜ ಸೇವೆಗಳು ಕೂಡ ಮಾಡಿದ್ದೀನಿ ಇಲ್ಲ ಅನ್ನೋಂಗಿಲ್ಲ ಹೇಳ್ಕೋಬಾರ್ದು ಅಷ್ಟೇ ನಾನು ಅಷ್ಟು ಮಾಡಿದ್ದೀನಿ ಇಷ್ಟು ಕೊಟ್ಟಿದ್ದೀನಿ ಅವ್ರಿಗೆ ಇಲ್ಲೇ ಎಷ್ಟು ಹೆಲ್ಪ್ ಮಾಡಿದ್ದೀನಿ ನನಗೆ ಹೇಳ್ಕೊಳ್ಳೋ ಅಂತ ನಿರೀಕ್ಷೆ ಇಲ್ಲ ಯಾಕಂದ್ರೆ ಐ ಆಮ್ ನಾಟ್ ಎ ಪೊಲಿಟಿಷಿಯನ್ಸ್ ಐ ಆಮ್ ನಾಟ್ ಪಬ್ಲಿಕ್ ಸರ್ವೆಂಟ್ ಐ ಆಮ್ ಸರ್ವೆಂಟ್ ಪಬ್ಲಿಕ್ ಸರ್ವೆಂಟ್ ಒಂದೇ ಓಕೆ ಸರ್ ಅದಕ್ಕೆ ಉದ್ದೇಶದಿಂದ ನಾನು ರಾಜಕೀಯದಲ್ಲಿ ಎಲ್ಲ ರಾಜಕಾರಣಿಗಳು ಹೇಳ್ತಿದ್ದಾರೆ ಅದು ಅವ್ರಿಗೆ ಕೊಟ್ಟೆ ಇದ್ದೇವ್ರು ಕೊಟ್ಟೆ ಪಬ್ಲಿಸಿಟಿ ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾದ ಮತ್ತೆ ಇದಕ್ಕೆ ಹೇಳ್ಕೊಂತ ಇರ್ತಾರೆ ಬಟ್ ಆ ಥರ ಹೇಳ್ಕೊಂಡು ನಾನು ಮೈಲೇ ಬರಬೇಕನ್ನೋ ಉದ್ದೇಶ ನನಗಿಲ್ಲ ದೇವರಾಣೆಗನು ನನಗೆ ಸರ್ವಿಸ್ ಕೊಡಬೇಕಷ್ಟೇ ಜನಸೇವಕ ಆಗಬೇಕು ಜನರು ಇಟ್ಟಿರ್ತಕ್ಕಂತಹ ನಂಬಿಕೆಗೆ ವಿಶ್ವಾಸಕ್ಕೆ ನಾನು ಚೆನ್ನಾಗಿ ನಡ್ಕೋಬೇಕು ಅವರ ಚಿರಋಣಿಯಾಗಿ ನಮ್ಮ ಹಿರೇಕೆರೆ ತಾಲೂಕಿನ ಒಂದು ಅಭಿವೃದ್ಧಿಯತ್ತ ನಾನು ಕೊಂಡೊಯ್ಯಬೇಕು ಹಿರೇಕೆರೆ ತಾಲೂಕಿನಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನು ಬಿಟ್ಟು ಬೇರೆ ಬೇರೆ ಕಾರ್ಯಗಳನ್ನು ರಾಜಕಾರಣಿಗಳು ಮಾಡಿದ್ದಾರೆ ಗೊತ್ತಿದೆ ಜನರ ವಿಚಾರ ಜನರಿಗೆ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಇನ್ನೂ ಸಿಕ್ಕಾಬಟ್ಟೆ ಅಭಿವೃದ್ಧಿನೇ ಆಗಿಲ್ಲ ಸಚಿವರಲ್ಲ ಅಲ್ಲಿಂದ ಮುಖ್ಯಮಂತ್ರಿ ಆದರೂ ಕೂಡ ಹಿರೇಕೆರೆ ತಾಲೂಕು ಇವತ್ತಿನವರೆಗೂ ಇಂಪ್ರೂವ್ಮೆಂಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಯಾವ ಕಾರಣಕ್ಕೂ ಇದು ಬಿಸಿ ಪಾಟೀಲ್ರು ನೋಡ್ಬೋದು ಇಬ್ಬಿ ಬಣಕಾರ ಅವರು ನೋಡ್ಬೋದು ತಮ್ಮ ತಮ್ಮ ಕಾರ್ಯಗಳನ್ನ ಕೆಲಸಗಳನ್ನು ಏನೇನು ಮಾಡಿದಾರೆ ಅಂತ ಗೊತ್ತಾಗುತ್ತೆ ಅವರಿಗೆ ಕೈ ಮುಟ್ಟು ನೋಡ್ಕೊಂಡ್ರೆ ಏನೇನು ಮಾಡಿದಾರೆ ಅಂತಂದು ನಾನು ಆ ಉದ್ದೇಶ ಇಟ್ಕೊಂಡು ಇವಾಗ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದೀನಿ ಎಲ್ಲ ತೊಡಗಬೇಕು ಹೊಲಸು ರಾಜಕಾರಣ ತೊಡಗಬೇಕು ಒಳ್ಳೆ ಅಭಿವೃದ್ಧಿ ಅಂತ ಕೊಂಡೋಗ್ತಕ್ಕಂಥ ರಾಜಕಾರಣ ಜನರು ಮೆಚ್ಕೊಳ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ಹಿರಿಯರ ತಾಲೂಕಿನಲ್ಲಿ ಸೃಷ್ಟಿ ಆಗಬೇಕನ್ನೋ ಉದ್ದೇಶದಿಂದ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಸಹೃದಯರಾಗಿ ಜನಸೇವಕ ಆಗಬೇಕನ್ನೋ ಉದ್ದೇಶದಿಂದ ನಾನು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೇನೆ ಜನರೇ ಇವಾಗ ಮೆಚ್ಕೊಂಡು ನಂಬಿಕೆ ಇಟ್ಕೊಂಡಿದ್ದೀನಿ ಹಿರೇಕೆರೆ ತಾಲೂಕಿನ ಮತದಾರರಲ್ಲಿ ಏನು ಮಾಡ್ತಾರೆ ಮುಂದಿನ ಮಾಡೋದಕ್ಕೆ ನೋಡಬೇಕು ಕಾಮ್ ಸರ್ ಓಕೆ ನೀವು ಹೇಳಿದ ಅಭಿಪ್ರಾಯಗಳನ್ನು ಜನಗಳ ಮುಂದೆ ನಿಮ್ಮ ಅಭಿಪ್ರಾಯವನ್ನು ಇಟ್ಟಿರಿ ನೀವಿಲ್ಲ ಅಂತ ನಾನು ಹೇಳ್ತಿಲ್ಲ ಅದೇ ಥರ ಇವಾಗ ಇಂದಿನ ಜನಗಳು ಅಂತ ಬಂದಾಗ ಜನಗಳು ಒಂದು ಪ್ರಶ್ನೆ ಏನಿರುತ್ತಪ್ಪ ಅಂತಂದರೆ ಈ ರಾಜಕಾರಣಿಗಳು ಅಂತ ಅಂತಕ್ಕಂಥವ್ರು ಆಗಿರ್ಬೋದು ರಾಜಕೀಯ ಅಂತಕ್ಕಂಥ ಈ ಒಂದು ಏನು ವ್ಯವಸ್ಥೆ ಇದೆಯಲ್ಲ ಈ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ರಾಜಕಾರಣಿನೂ ಕೂಡ ಮೊಟ್ಟ ಮೊದಲನೆಯದಾಗಿ ಕೂತ್ಕೊಂಡು ಇದೇ ಥರನೇ ಒಂದು ಶಾಸನವನ್ನು ಹೇಳಿ ಕೊನೆಗೆ ಏನು ಮಾಡ್ತಾನಪ್ಪ 1 ವರ್ಷ 2 ವರ್ಷ ಕಾರ್ಯವನ್ನು ನಿರ್ವಹಿಸಿಕೊಂಡು 3ನೇ ವರ್ಷಕ್ಕೆ ತನ್ನ ಒಂದು ಹೊಟ್ಟೆಯನ್ನು ತುಂಬಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತಕ್ಕಂಥ ಒಂದು ಮೂಡು ಭಾವನೆ ಆಗಿರ್ಬೋದು ಮನೋಭಾವನೆ ಆಗಿರ್ಬೋದು ಜನಗಳ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಅದಕ್ಕೆ ನಿಮ್ಮ ಉತ್ತರ ಏನಂತ ಕೊಡ್ತೀರಾ ಈಗ ರಾಜಕಾರಣಿಗಳಂದ್ರೆ ಏನಪ್ಪ ಅಂತಂದ್ರೆ ಜನಸಾಮಾನ್ಯರನ್ನ ತುಳಿದು ತಾವು ಬೆಳೆತಕ್ಕಂತ ಒಂದು ವ್ಯಕ್ತಿಗಳಿಗೆ ರಾಜಕಾರಣಿಗಳು ಅಂತಕ್ಕಂತ ಒಂದು ಬಿರುದನ್ನ ನಮ್ಮ ದೇಶದಲ್ಲಿ ನೀಡಿಬಿಟ್ಟಿದ್ದಾರೆ ಜನಗಳು ಇದೊಂದು ಪ್ರಶ್ನೆಗೆ ಜನಗಳಿಗೆ ನೀವು ಏನು ಉತ್ತರ ಕೊಡ್ಬೇಕಂತ ಅನ್ಕೊಂಡಿದ್ದೀರಾ ಅದೇ ಒಂದು ಕೆಟ್ಟ ಒಂದು ಇದು ಹೋಗ್ಬೇಕು ಮೌಢ್ಯತೆ ಹೋಗ್ಬೇಕು ಜನರಲ್ಲಿ ಇರ್ತಕ್ಕಂಥದ್ದು ಎಲ್ಲ ರಾಜಕಾರಣಿಗಳು ಹೊಲಸು ರಾಜಕಾರಣಿಗಳು ಇರಂಗಿಲ್ಲ
ಒಳ್ಳೆ ರಾಜಕಾರಣಿಗಳು ಇದ್ದಾರೆ ಸರ್ ಆಯ್ತು ನೀವು ಎಲ್ಲರೂ ಹೊಲಸ ರಾಜಕಾರಣಿಗಳು ಇರಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಇಲ್ಲ ಅಂತ ನಾನು ಹೇಳ್ತಲ್ಲ ಈ ಒಬ್ಬನೇ ಆದರೂ ಮಾಡ್ಲಿ ಇಬ್ಬರೇ ಆದರೂ ಮಾಡಿದ್ರೂ ಕೂಡ ಈ ರಾಜಕೀಯ ಅಂತಕಂತ ವ್ಯವಸ್ಥೆ ಎಲ್ಲದು ಒಂದೇ ತಾನೆ ಎಸ್ ಹೌದಾ ಈಗ ಒಬ್ಬನೇ ಮಾಡಿದ್ರು ಇಬ್ಬನೇ ಮಾಡಿದ್ರು ಅದು ಕೆಲಸವನ್ನು ಮಾಡ್ತಾ ಮಾಡ್ದಕ್ಕೆ ತಾನೆ ಓಕೆ ಇದಕ್ಕೆ ನೀವು ಏನು ಇದು ಮಾಡ್ತೀರಾ ಉತ್ತರ ಕೊಡ್ತೀರಾ ಅದು ಬೇಕು ಜನರೇ ಅವನ್ನ ಆ ಕ್ಷೇತ್ರದಿಂದ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿದ್ರೆ ಅದು ಹೊಲಸ ರಾಜಕಾರಣಿಗಳು ಉಟ್ಕೊಳ್ಳೋದು ಕಮ್ಮಿ ಆಗುತ್ತೆ ಜನರು ಬುದ್ಧಿಜೀವಿಗಳು ಇದ್ದಾರೆ ಕಣ್ರೆ ಇವಾಗಿನ ಜನರೇಷನ್ ತುಂಬಾ ಫಾರ್ವರ್ಡ್ ಇದೆ ಜನರು ಮೆಚ್ಚಬೇಕು ವ್ಯಕ್ತಿ ನೋಡಬೇಕು ಹಿನ್ನೆಲೆ ನೋಡಬೇಕು ಆ ವ್ಯಕ್ತಿ ನಮಗೆ ಸರಿಸಮಾನ ಆಗ್ತಾನ ಹೊಂದ್ಕೊಂಡು ಹೋಗ್ತಾನ ಅಡ್ಜಸ್ಟ್ಮೆಂಟ್ ಮಾಡ್ತಾನ ನಮ್ಮ ಲೆವೆಲ್ಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾನ ಸಮಾಜಮುಖಿಯಾಗಿ ಕೆಲಸ ಉದ್ದೇಶವನ್ನು ಇಟ್ಕೊಂಡು ಬರ್ತಾನ ಅಥವಾ ತನ್ನ ಸ್ವಾರ್ಥಕ್ಕೋಸ್ಕರ ಬರ್ತಾನ ಅಂತಂದು ಜನರ ನಿರೀಕ್ಷೆ ಮಾಡಿ ಒಳ್ಳೆ ಉದ್ದೇಶದಿಂದ ಆಯ್ಕೆ ಮಾಡ್ಕೊಳ್ಸಿದ್ರೆ ಯಾವ ರಾಜಕಾರಣಿಗಳು ಕರಪ್ಷನ್ಗೆ ಅಡಿಕ್ಟ್ ಆಗಂಗಿಲ್ಲ ಮತ್ತು ಹೊಲಸ ರಾಜಕೀಯ ಬೆಳೆಯಂಗಿಲ್ಲ ನಿರೀಕ್ಷೆ ಚೆನ್ನಾಗಿರಬೇಕು ಜನರ ಮೇಲೆ ಇಲ್ಲಿ ಪ್ರಜೆಗಳೇ ಪ್ರಭುಗಳಾಗಿ ಇದ್ರೆ ಯಾವುದೇ ಉದ್ದೇಶದಿಂದ ಹೊಲಸ ರಾಜಕಾರಣ ಹೋಗುತ್ತೆ ಒಳ್ಳೆ ರಾಜಕೀಯ ತತ್ವಗಳು ಮೌಢ್ಯತೆಗಳು ಜನರ ಸೃಷ್ಟಿ ಆಗ್ತವೆ ಆಯ್ತು ಸರ್ ಇವಾಗ ನಿಮ್ಮ ಒಂದು ಅಭಿಪ್ರಾಯವನ್ನ ನೀವು ಜನಗಳ ಮುಂದೆ ತಿಳಿಸಿದ್ರಿ ಇಲ್ಲ ಅಂತ ಹೇಳ್ತಿಲ್ಲ ಇವಾಗ ನಾನು ಜನಗಳ ನಾಯಕ ಜನಗಳ ಪರವಾಗಿ ನಿಲ್ತಾ ಇದ್ದೀನಿ ಜನಗಳ ರಾಜಕಾರಣಿಗಳನ್ನ ಜನರ ಎಲೆಕ್ಟ್ ಮಾಡ್ತಾರಲ್ಲ ಅದು ಹೋಗ್ಬೇಕು ಹೊಲಸ ರಾಜಕಾರಣಿಗಳನ್ನ ಎಲೆಕ್ಟ್ ಮಾಡ್ತಕ್ಕಂಥದ್ದು ಹೋಗ್ಬೇಕು ಒಳ್ಳೆ ರಾಜಕೀಯ ಪ್ರಭುಗಳನ್ನ ಅವರೇ ಆಯ್ಕೆ ಮಾಡ್ಕೊಳ್ಬಿಡಿ ಓಕೆ ಜನ ಸರ್ಕಾರನೇ ಆಗಲಿ ಜಜಾ ಸರ್ಕಾರನೇ ಆಗಲಿ ಅಲ್ಲ ಸರ್ ಜನ ಸರ್ಕಾರದ ಮುಂದೆ ನಿಮ್ಮ ಅಭಿಪ್ರಾಯವನ್ನ ಏನೋ ಇದೆ ಅಂತಕಂತದನ್ನ ಜನಗಳ ಮುಂದೆ ನೀವು ಸಾಮಾನ್ಯ ಜನರನ್ನು ತಿಳಿಸಿದ್ರಿ ಇಲ್ಲ ಅಂತ ಅಂತ ಹೇಳ್ತಿಲ್ಲ ನಾನು ಇವಾಗ ನೀವು ವಿಧಾನಸಭಾ ಕ್ಷೇತ್ರದಲ್ಲಿ ಇವಾಗ ಏನು ನಿಮ್ಮ ಹಿರೇಕೆರೂರು ತಾಲೂಕಿಗೆ ಸಂಬಂಧಪಟ್ಟಂತ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಗೆಲ್ತೀರಿ ಅಂತಕಂತ ಒಂದು ಮನೋಭಾವನೆ ನಿಮ್ಮಲ್ಲಿ ಬಂದ್ಬಿಟ್ಟಿದೆ ಅಂತಂದು ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಆದ್ರೆ ಜನಗಳು ನಿಮ್ಮನ್ನ ಗೆಲ್ಲಿಸ್ತಾರ ಜನಗಳು ನಿಮ್ಮನ್ನ ಓಟ್ ಹಾಕ್ಬಿಟ್ಟು ಗೆಲ್ಲಿಸ್ತಾರ ಆ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಉತ್ತಮ ನಾಯಕನಾಗಿ ನೀವು ತಗೋತಾರ ಜನರು ಗೆಲ್ಲಿಸ್ತಾರ ತಗೊಳ್ತಾರ ಅನ್ನೋದು ನನಗೆ ಆತ್ಮವಿಶ್ವಾಸ ಇದೆ ವಿಶ್ವಾಸ ಇದೆ ಜನರ ಮೇಲೆ ನಂಬಿಕೆ ಇದೆ ಯಾಕಂದ್ರೆ ಈ ಹಿಂದೆ ಏನೇನು ಕೆಲಸ ಕಾರ್ಯಗಳನ್ನ ಅಲ್ಲಿ ಜನರು ರಾಜಕಾರಣಿಗಳು ಮಾಡಿದಾರಂತ ಸೂಕ್ಷ್ಮ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಜನರಲ್ಲಿ ಬರೀ ರಾಜಕೀಯದಲ್ಲಿ ಬರೇ ಜಾತಿಯಿಂದನೇ ಜಾತಿಯತೆ ಮೌಢ್ಯತೆ ಹೋಗ್ಬೇಕು ಎಲ್ಲರನ್ನು ಸಮಾನವಾಗಿ ಕಾಣಬೇಕು ರಾಜಕಾರಣಿಗಳು ಆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಜನರು ತುಂಬಾ ವಿಶ್ವಾಸ ಇಟ್ಟು ನನ್ನ ಮೇಲೆ ನಂಬಿಕೆಯಿಂದ ಎಲ್ಲರನ್ನ ಸಮಾನವಾಗಿ ಎರಡು ಸಮಾನ ದೃಷ್ಟಿಯಿಂದ ಸಮಾನತೆಗಳನ್ನ ನೀಡತಕ್ಕಂತ ಒಬ್ಬ ದಕ್ಷ ರಾಜಕಾರಣಿ ಆಗ್ಬಲ್ರಿ ಇವರು ಯುವ ರಾಜಕಾರಣಿಯಾಗಿ ಮುಂದೆ ಬರಬಲ್ರು ಅನ್ನೋ ಉದ್ದೇಶದಿಂದ ನನ್ನ ನೀವು ಪಾಯಿಂಟ್ ಔಟ್ ಮಾಡಿದ್ದಾರೆ ಆ ಉದ್ದೇಶ ಇಟ್ಕೊಂಡು ನಾನು ನಿರೀಕ್ಷೆಯನ್ನು ಇಟ್ಕೊಂಡೇ ಬರ್ತಾ ಇದ್ದೇನೆ ಜನರಿಗಂತೂ ನನ್ನ ಕಡೆಯಿಂದ ಯಾವ ಕಾರಣಕ್ಕೂ ಮನಸ್ಸಂತರ ಆಗಲ್ಲ ಜನರಿಗೋಸ್ಕರನೇ ಜೀವ ಇರಲಿ ಜನರಿಗೋಸ್ಕರನೇ ಆ ಕ್ಷೇತ್ರದಲ್ಲೆಲ್ಲ ವೀಕ್ಷಕರೇ ನೋಡ್ತಿದ್ದೀರಾ ಜನಗಳ ಪರವಾಗಿ ಜನಗಳಿಗೋಸ್ಕರ ನಾನೊಂದು ಒಳ್ಳೆ ಹೋರಾಟವನ್ನು ಮಾಡ್ತೀನಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಜನಗಳು ಎಲ್ಲರಿಗೂ ನಾನು ಆಸರೆಯಾಗಿ ನಿಲ್ತೀನಿ ಅಂತಂದು ಹೇಳ್ಕೊಳ್ತಾ ವಿಧಾನಸಭಾ ಕ್ಷೇತ್ರ ಹಿರೇಕೆರೂರು ತಾಲೂಕಿನ ಮನೆ ಮಗನಾಗಿ ನಾನು ನಿಲ್ತೀನಿ ಪ್ರತಿಯೊಂದು ಮನೆಗೆ ಮಗನಾಗಿ ಮಗನಂತೆ ಕಾರ್ಯವನ್ನು ನಾನು ಮಾಡಿಕೊಡ್ತೀನಿ ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಈ 2023-24 ವಿಧಾನಸಭಾ ಕ್ಷೇತ್ರ ಹಿರೇಕೆರೂರು ತಾಲೂಕಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಕೆ ಎಸ್ ಯುವರಾಜ್ ಅವರು ಏನಪ್ಪ ಸ್ಪರ್ಧೆಯನ್ನ ನೀಡುತ್ತಿದ್ದಾರೆ ಇವಾಗ ಜನಗಳ ಪರವಾಗಿ ಜನಗಳಿಗೋಸ್ಕರನೇ ಹೋರಾಟ ಮಾಡಿ ನಾನು ಒಂದು ಈ ಕ್ಷೇತ್ರವನ್ನು ಸುಧಾರಣೆ ಮಾಡ್ತೀನಿ ಅದೇ ತರಾನೇ ಭ್ರಷ್ಟ ಮುಕ್ತ ರಾಜಕಾರಣಿಗಳು ಏನಿದಾರಲ್ಲಪ್ಪ ಆ ತರ ಇರ್ತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಸುಧಾರಣೆ ಮಾಡಬೇಕು ಸುಧಾರಣೆ ಮಾಡ್ತೀನಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ವಿಧಾನಸಭಾ ಕ್ಷೇತ್ರ ಹಿರೇಕೆರೂರು ತಾಲೂಕಿನ ಪಕ್ಷೇತರ ಅಭ್ಯರ್ಥಿಯಾಗಿ ಸೆಡ್ ಹೊಡೆದು ನಿಂತಿರ್ತಕ್ಕಂಥ ಕೆ ಎಸ್ ಯುವರಾಜ್ ಇವರಿಗೆ ಜನಗಳ ಪರವಾಗಿ ಆಗಿರಬಹುದು ಈ ನಮ್ಮ ಒಂದು ರಾಜಕಾರಣಿ ವ್ಯವಸ್ಥೆಯ ಪರವಾಗಿ ಎಲ್ಲರೂ ಕೂಡ ಅವರಿಗೆ ಒಂದು ಶುಭವನ್ನ ಹಾರೈಕೆ ನೀಡೋಣ ಅಂತಂದು ಹೇಳ್ತಾನೆ ನಿಮ್ಮ ಜನಗಳ ಪರವಾಗಿ ಜನನಾಯಕನಾಗಿ ಹಿರೇಕೆರೂರು ತಾಲೂಕು ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಸೆಡ್ ಹೊಡೆದು ನಿಂತಿರ್ತಕ್ಕಂಥ ಯುವರಾಜ್ ಕೆ ಎಸ್ ಗುರು ಅವರಿಗೆ ಜನಗಳು ಎಲ್ಲರೂ ನಿಮ್ಮ ಒಂದು ಒಳ್ಳೆಯ ಶುಭಾಶಯಗಳನ್ನು ತಿಳಿಸುತ್ತಾ ಅವರ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಆರಿಸಿ ಬರಲಿ ಅಂತಕ್ಕಂಥ ಮನೋಭಾವನೆ ನಮ್ಮದು ಇದೆ ಅದೇ ಥರ ನಿಮ್ಮೆಲ್ಲರ ಆಶಯನ ಅದೇ ಥರ ಇರಲಿ ಅಂತಂದು ಹೇಳ್ತಾ ಅವರಿಗೆ ಸರ್ ನಿಮಗೆ ಇವಾಗ 2023-24 ವಿಧಾನಸಭಾ ಕ್ಷೇತ್ರ ಹಿರೇಕೆರೂರು ತಾಲೂಕಿಗೆ ನೀವು ಸ್ಪರ್ಧೆಯಾಗಿ ನಿಂತಿದ್ದೀರಾ ಅದೇ ಥರ ಜನಗಳ ಪರವಾಗಿ ಆಗಿರ್ಬೋದು ನಮ್ಮ ಪರವಾಗಿ ನಿಮಗೊಂದು ಶುಭವಾಗಲಿ ಅಂತಕ್ಕಂಥ ಒಂದು ಹಾರೈಕೆಯನ್ನು ನಾವು ನಿಮ್ಮ ಮುಂದೆ ಇಡ್ತಿದ್ದೀವಿ ಅದೇ ಥರ ನಮ್ಮ ಈ ಮಾಧ್ಯಮದಿಂದ ಪಬ್ಲಿಕ್ ನ್ಯೂಸ್ 24 ನ್ಯೂಸ್ ಕನ್ನಡ ಚಾನೆಲ್ನಿಂದನೂ ಕೂಡ ನಿಮಗೆ ನಾವು ಹಾರೈಕೆಯನ್ನು ನೀಡ್ತೀವಿ ಸರ್ ನಿಮ್ಗೆ ಶುಭವಾಗಲಿ ಅಂತಂದು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿದ್ದೀರಾ ನಿಮಗೆ ನಮ್ಮ ಪಬ್ಲಿಕ್ ವಾಹಿನಿಯಿಂದ ಆಗಿರ್ಬೋದು ಅದೇ ಥರ ಜನಗಳ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ನೇರ ಸಂದರ್ಶನ ಕಾರ್ಯಕ್ರಮವನ್ನು ಉತ್ತಮವಾಗಿ ನಡೆಸಿಕೊಟ್ಟಿದ್ದೀರಾ ಅದೇ ಥರ ಉತ್ತಮವಾಗಿ ಪ್ರಶ್ನೆಗಳನ್ನು ಜನಗಳಿಗೆ ತಿಳಿಸಿದ್ದೀರಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಸರ್ ನಿಮಗೆ ಥ್ಯಾಂಕ್ ಯು
ಹಿರೇಕೆರೂರಿನ ಪ್ರಭಾವಿಗಳ ತವರು ಕ್ಷೇತ್ರದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಯುವ ನಾಯಕ ಯುವರಾಜ್ ಕೆಎಸ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರುವುದು ಯಾವುದೇ ರಾಜಕೀಯ ಸಂಬಂಧಿಸಿದ ಒಂದು ರಾಜಕೀಯ ಕುಟುಂಬದಿಂದ ಅಲ್ಲ ಒಬ್ಬ ಶ್ರೀಮಂತನ ಮಗನಾಗಿಯೂ ಅಲ್ಲ ಯಾವುದೇ ಒಬ್ಬ ಉದ್ಯಮಿಯ ಮಗನಾಗಿಯೂ ಅಲ್ಲ ಒಬ್ಬ ಬಡ ಕುಟುಂಬದ ರೈತನ ಮಗನಾಗಿ ಹಿರೇಕೆರೂರ ಚುನಾವಣಾ ಅಖಾಡಕ್ಕೆ ಸೆಟ್ ಹೊಡೆದ ಯುವ ಬಿಸಿ ಪಾಟೀಲ್ ಹಾಗೂ ಯುಬಿ ಬಣಕಾರ ಅವರ ಗಾಢವಾದ ರಾಜಕೀಯ ಉಕ್ಕಿನ ಕುಟಿಯನ್ನ ಬೇಧಿಸುವಲ್ಲಿ ಅಖಾಡಕ್ಕಿಳಿದ ಯುವ ತರುಣ ಯುವರಾಜ್ ಬಡವರ ಹಾಗೂ ದೀನ ದಲಿತರ ಬಂಧುವಾಗಿ ಸಮಾಜ ಸೇತು ಬಂಧುವಾದ ಕೆಲಸವನ್ನು ಮಾಡುತ್ತಿರುವ ಯುವ ನಾಯಕನಿಗೆ ಜನರು ಜೈ ಎನ್ನುತ್ತಾರ ಯುವರಾಜ್ ಕೆಎಸ್ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ಹಾವೇರಿ ಜಿಲ್ಲೆಯಾದ್ಯಂತ ಹೆಸರಾಗಿರುವ ಪಬ್ಲಿಕ್ 24 ನ್ಯೂಸ್ ಕನ್ನಡ ವಾಹಿನಿ ರಾಯಲ್ ನ್ಯೂಸ್ ಕನ್ನಡ ವಾಹಿನಿ ಬೆಂಗಳೂರು ಹಾಗೂ ಹಾವೇರಿ ಸುದ್ದಿ ಮಾಧ್ಯಮವನ್ನು ನಡೆಸುತ್ತಿರುವ ಒಂದು ಸಂಸ್ಥೆಯ ಮಾಲೀಕರಾಗಿ ಅರಸು ಎಜುಕೇಷನ್ ಸೊಸೈಟಿಯ ಸಂಸ್ಥಾಪಕರಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ತಮ್ಮದೇ ಆದ ಛಾಪನ್ನು ಮೂಡಿಸುತ್ತಾ ಯುವಕರ ಮನಸ್ಸನ್ನ ಗೆದ್ದ ನಾಯಕ ಯುವರಾಜ್ ಕೆಎಸ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರುವುದು ಯಾವುದೇ ರಾಜಕೀಯ ಪಕ್ಷದಿಂದಲ್ಲ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲುವುದಕ್ಕೆ ನಾನು ಸದಾ ಸಿದ್ಧ ಎಂದು ಪತ್ರಿಕಾ ಮಿತ್ರರಿಗೆ ಹೇಳಿಕೆ ನೀಡಿದ್ದಾರೆ ಸಮಾಜ ಸೇವೆಗೆ ಜನರ ಸೇವೆಗೆ ಮುಂದಾದ ಯುವ ಪ್ರತಿಭೆಗೆ ಎಲ್ಲೆಂದರಲ್ಲಿ ಪ್ರಶಂಸೆಯ ಹಾರೈಕೆ ಸುರಿಮಳೆ ಪ್ರಭಾವಿಗಳಾದ ಕೃಷಿ ಸಚಿವ ಬಿಸಿ ಪಾಟೀಲ್ ಹಾಗೂ ಯುಬಿ ಬಣಕಾರ ಅವರ ಪ್ರಭಾವಿಗಳ ವಿರುದ್ಧ ರಾಜಕೀಯ ಸಮರ ಸಾರಿದ ಯುವ ನಾಯಕ ಈ ಯುವರಾಜ್ ಕೆಎಸ್ ಮೂಲತಃ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಮತ್ತಿಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದು ರಾಜಕೀಯ ರಣರಂಗವನ್ನು ಭೇದಿಸುವಲ್ಲಿ ಪಣ ತೊಟ್ಟ ನಾಯಕ ಹಿರೇಕೆರೂರಿನ ರಾಜಕೀಯ ರಂಗದಲ್ಲಿ ಹೊಸ ತಿರುವನ್ನ ಮತದಾರರು ಆಕ್ಷೇಪಿಸುತ್ತಾರೆ ಯುವಕನ ಕೈ ಹಿಡಿಯುತ್ತಾರೆ ಎಂಬುದು ಗಮನಾರ್ಹವಾದ ಸಂಗತಿ ಯುವಕನ ರಾಜಕೀಯ ರಂಗ ಹೇಗಿರುತ್ತೆ ಎಂಬುದು ನಿಗೂಢವಾಗಿದೆ ವೀಕ್ಷಿಸಿ ಅತಿ ಶೀಘ್ರದಲ್ಲಿ ಜನನಾಯಕ